हाय फ्रेंड्स एल्रिगू वेलकम बैक टू माय चैनल नानिवत्तु बेट्टन नल्लिकायिन जाम मड तोरिस्तीनि इल्लोंदु आर तगोंडिदीनि इदन्न नीरल्लि हाकिदीनि इदन्न तोळेदु बिट्टु नावेनु माडबेकु इदन्न बेयिस्कोबेकु हेगे बेयिस्कोबेकु अंद्रे कुदिय नीरल्लि हाकि माडिद्रे अदरल्लिरो विटमिन्स एनिरुत्तल्ल होरटोग्बिडुत्ते सो अदक्के नानु ई थर तूत जड्डि ओंदु अब्रिलि एरडु लोट नीरु हाकिदीनि अदर मेले इदन्न इट्टु इदेनिदेल्ल नल्लिकायिन इदर मेले हाक्तीनि ಹಾಕಿ ಇದ್ಮೇಲೆ ಇನ್ನೊಂದು ಮುಚ್ಚಿಬಿಟ್ಟು ಬೇಯಿಸ್ತೀನಿ ನಾನು ಇಲ್ಲಾಂದರೆ ನೀವೇನು ಮಾಡ್ಬೋದು ಇಡ್ಲಿದು ಇರುತ್ತಲ್ಲ ಇಡ್ಲಿ ಸ್ಟ್ಯಾಂಡು ಅದ್ರ ಮೇಲೆ ಇಟ್ಟು ಬೇಯಿಸ್ಕೋಬೋದು ನೀವು ಯಾವ ಥರನಾದ್ರು ಮಾಡ್ಕೋಬೋದು ಈಗ ನೋಡ್ಬೋದು ನಾನು ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ ಕೆಳಗಡೆ ಎರಡು ಕಪ್ ನೀರು ಹಾಕಿದ್ದೀನಿ ಒಂದಿಷ್ಟು ನಲ್ಲಿಕಾಯಿ ಹಾಕಿದ್ದೀನಿ ಬೆಟ್ಟದ ನಲ್ಲಿಕಾಯಿ ಅದ್ರ ಮೇಲೆ ನಾನೀಗ ಪ್ಲೇಟ್ ಮುಚ್ತೀನಿ ಅದು ಚೆನ್ನಾಗಿ ಬೇಯಬೇಕು ಇಡ್ಲಿ ಥರ ಓಕೆ ಇನ್ನು ನೋಡ್ಬೋದು ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಒಂದು 15 ಮಿನಿಟ್ಸ್ ನೋಡಿ ಆವಿಗೆ ತಾಕ್ತಾರೆ ನೋಡಿ ಅದು ಬೆಂದಿರೋದಕ್ಕೆ ತಾನೇ ಎಲ್ಲ ಕ್ಲೀನಾಗಿ ಅದೇನು ಇದಿರುತ್ತಲ್ಲ ಗೀರಿ ಇರುತ್ತಲ್ಲ ಅಲ್ಲಿ ಚೆನ್ನಾಗಿ ಓಪನ್ ಆಗಿದೆ ನೀವು ನೋಡ್ಬೋದು ಅದ್ರ ಆವಿ ತಾಕ್ತಾ ಇದೆ ಇಲ್ಲಿ ನೋಡಿ ಚೆನ್ನಾಗಿ ಓಪನ್ ಆಗ್ತಾ ಇದೆ ಚೆನ್ನಾಗಿ ಓಪನ್ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಆರಲಿ ಆಮೇಲೆ ನೆಕ್ಸ್ಟ್ ಬೆಲ್ಲ ಹಾಕಿ ಮಿಕ್ಸ್ ಮಾಡೋಣ ಇದನ್ನು ಓಕೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ಬೋದು ಎಷ್ಟು ಈಸಿಯಾಗಿ ಬರ್ತಾ ಇದೆ ಕೈಯಲ್ಲೇ ಅದು ಮಾರ್ಕ್ ಏನಿದೆಯೋ ಆ ಮಾರ್ಕ್ ಹತ್ರನೇ ಬರ್ತಾ ಇದೆ ಸ್ವಲ್ಪ ಆರದ ಮೇಲೆ ತೆಗಿಬೇಕಿದು ನಾವು ಇದಕ್ಕೆ ಒಂದು ಬೌಲಷ್ಟು ಬೆಲ್ಲ ಹಾಕಿ ಕುದಿಸ್ಕೊಳ್ಳೋಣ ಇದೆಲ್ಲ ತೆಗೆದ್ಮೇಲೆ ನೋಡಿ ಎಷ್ಟು ಬೇಗ ಬರ್ತಾ ಇದೆ ಓಕೆ ನಾವು ಇಲ್ಲಿ ಸ್ವಲ್ಪ ನೀರು ಹಾಕಿದ್ದೀವಿ ಒಂದು ಬೌಲಷ್ಟು ಬೆಲ್ಲ ಹಾಕ್ತಾ ಇದ್ದೀವಿ ನಾವೀಗ ಇದ್ರದ್ದು ಮುಳುಗಷ್ಟು ಸ್ವಲ್ಪ ನೀರು ಹಾಕೋಣ ಇದು ಸ್ವಲ್ಪ ಚೆನ್ನಾಗಿ ಕರಗಬೇಕು ನಾವು ಈ ಬೆಲ್ಲನ ಕರಗಿಸ್ಕೋಬೇಕು ಈ ಥರ ಪ್ರೆಸ್ ಮಾಡಿ ಮಾಡಿ ಕರಗಿಸ್ಕೊಳ್ಳೋಣ ಆಮೇಲೆ ಸ್ವಲ್ಪ ಬೆಲ್ಲ ಕರಗಿದ ಮೇಲೆ ನಾವು ಒಂದೆರಡು ಏಲಕ್ಕಿ ಲವಂಗ ಮತ್ತು ಚಕ್ಕೆ ಹಾಕಬೇಕು ಇದಕ್ಕೆ ಈಗ ಬೆಲ್ಲ ಸ್ವಲ್ಪ ಕರಗಿದೆ ಈಗ ಇದನ್ನು ಹಾಕೋಣ ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಈಗ ನಾವು ಇದು ಬೆಂದಿರೋದು ಬೆಟ್ಟದ ನಲ್ಲಿಕಾಯಿನ ಇದಕ್ಕೆ ಹಾಕೋಣ ಚೆನ್ನಾಗಿ ಅದರಲ್ಲೇ ಚೆನ್ನಾಗಿ ಕುದಿಬೇಕು ಒಂದೆಳೆ ಪಾಕ ಬರೋ ಅಷ್ಟು ಆವಾಗ ಅದು ಸ್ವೀಟ್ ಅಂಶ ಎಲ್ಲ ಹಿರ್ಕೊಳುತ್ತೆ ಆಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಆರದ ಮೇಲೆ ನಾವು ತಿನ್ಕೋಬೋದು ಜ್ಯಾಮ್ ಥರ ಮ್ಯಾಶರು ಮಾಡ್ಕೊಂಡು ತಿನ್ಕೋಬೋದು ಹಾಗೇನಾದ್ರು ತಿನ್ಕೋಬೋದು ನೀವು ಅಂಗಡಿಯಲ್ಲೆಲ್ಲ ನೋಡ್ಬೋದು ಇದ್ರದ್ದು ಕಟ್ಟ ಮಿಠಾಯಿ ಎಲ್ಲ ಸಿಗುತ್ತೆ ಮಸಾಲ ಹಾಕಿರೋ ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕುದಿಬೇಕು ನೋಡ್ಬೋದು ಚೆನ್ನಾಗಿ ಕುದಿತಾ ಇದೆ ಇದು ಇನ್ನೂ ಗಟ್ಟಿಯಾಗಬೇಕು ಈ ಬೆಟ್ಟದ ನಲ್ಲಿಕಾಯಿ ತುಂಬಾ ಒಳ್ಳೆಯದು ಶುಗರ್ ಪೇಷಂಟ್ಗೆ ಆರೋಗ್ಯಕ್ಕೂ ಒಳ್ಳೆಯದು ಇದ್ರ ವಿಟಮಿನ್ ಸಿ ತುಂಬಾ ಇರುತ್ತೆ 6 kg ಆ್ಯಪಲಿಗೆ ಸಮ ಒಂದು ಬೆಟ್ಟದ ನಲ್ಲಿಕಾಯಿ ಇದ್ರದ್ದು ಉಪ್ಪಿನಕಾಯಿ ಮಾಡ್ತಾರೆ ಮುರಬ್ಬ ಅಂತ ಮಾಡ್ತಾರೆ ಇದ್ರದ್ದು ಕೋಸಂಬರಿ ಥರನೂ ತುರಿದ್ಬಿಟ್ಟು ಮಾಡ್ತಾರೆ ಓಕೆ ಈಗ ನೋಡ್ಬೋದು ಈಗ ಎಳೆ ಪಾಕ ಬಂದಿದೆ ಈಗ ಇದನ್ನು ಗ್ಯಾಸ್ ಆಫ್ ಮಾಡೋಣ ಇದು ತಣ್ಣಕ್ಕಾದಮೇಲೆ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡೋಣ ಇದು ಮುಗೀತು ಜ್ಯಾಮು ನೀವು ಮನೇಲಿ ಟ್ರೈ ಮಾಡಿ ಇದನ್ನು ಈ ಸ್ವಲ್ಪ ತಣ್ಣಗಾಗಿಬಿಡೋಣ ಇದನ್ನು ಚಪಾತಿ ಬ್ರೆಡ್ಡಿಗೆಲ್ಲ ಹಚ್ಕೊಂಡು ತಿನ್ಬೋದು ಇದು ನಿಮಗೆ ಜಾಸ್ತಿ ಆಗುತ್ತೆ ಅಂದರೆ ಇದು ಬೇರೆ ಅದಕ್ಕಾದ್ರೂ ನೀವು ಅಡುಗೆಗೆ ಉಪಯೋಗಿಸ್ಕೋಬೋದು ಇದಿಷ್ಟೇ ತಗೋದು ಇದಾದಮೇಲೆ ಈ ಥರ ಕಾಣಿಸ್ತಾ ಇದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್